ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ. ಕಾವೇರಿ ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಅಗಸ್ತ್ಯ ಬರ್ತಾನೆ, ನೀವೇನ್ರಿ ನೀವು ರೆಡಿ ಮಾಡ್ತಾ ಇದ್ರಲ್ಲ ಅಂತ ಕೇಳ್ತಾನೆ. ಮತ್ತೆ ನಮ್ಮ ಮನೆ ಫಂಕ್ಷನ್ ನಾವು ರೆಡಿ ಮಾಡಬಾರ್ದ ಅಂತ ಹೇಳ್ತಾಳೆ. ಅಗಸ್ತ್ಯ ಹೇಳ್ತಾರೆ, ನೀವು ಹೀಗೆ ಮಾಡ್ತಾ ಇದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ, ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಹೋಗಿ ಅಂತ ಹೇಳಿ ಕಾವೇರಿ ಅವ್ರಿಗೆ ಕಳಿಸ್ತಾರೆ. ಅಷ್ಟೊತ್ತಿಗೆ ವಿವೇಕ್ ಬರ್ತಾನೆ, ಅಗಸ್ತ್ಯ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದೀಯಾ ಅಂತಂದು ವಿವೇಕ್ ಕೇಳ್ತಾನೆ. ನಾನು ಈಗ ಬಂದೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಹಾಂ ರೆಡಿ ಆಗ್ಬಾ ಅಂತ ಹೇಳ್ತಾರೆ. ಹಾಂ ನೀನು ರೆಡಿ ಆಗು, ನೀನು ಮದುಮಗ ತಾನೆ ಅಂತ ಹೇಳಿ ವಿವೇಕ್ ಅವರು ಹೇಳ್ತಾರೆ. ಇಲ್ಲೇ ಒಳಗಡೆ ಬೃಂದ ಅನಿಕಾ ರೆಡಿ ಆಗ್ತಾ ಇರ್ತಾರೆ. ಅವಾಗ ಅವರಮ್ಮ ಬರ್ತಾಳೆ, ಎಷ್ಟು ನನ್ನ ಮುದ್ದಾದ ಮಗಳು ನನ್ನ ಮುದ್ದಾದ ಸೊಸೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿವೇಕ್ ಬರ್ತಾನೆ, ಅಣ್ಣ ಇದರಲ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ ಅಗಸ್ತ್ಯ ಮಾತಾಡಲ್ಲ ಅಂತ ಚಾಲೆಂಜ್ ಮಾಡಿದ್ದಕ್ಕೆ ಬಂದು ಕೂತ್ಕೊಳ್ತಾನೆ. ಕೂತ್ಕೊಂಡಲ್ಲಿ ನಾ ಮಾತಾಡಲ್ಲ ಚಾಲೆಂಜ್ ಅಂತ ಹೇಳ್ತಾನೆ. ಅವ್ನ ಮನಸಾಕ್ಷಿ ಜೊತೆ ಅವನು ಮಾತಾಡ್ತಿರ್ತಾನೆ. ಏಯ್ ಮಂಕ್ದಿನ್ನೆ ನೀನು ಮಾತಾಡ್ತಿರ್ತ ನಂಗೆ ಗೊತ್ತು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಬೃಂದ ಬಂದು ಅಗಸ್ತ್ಯನಿಗೆ ಕಣ್ಣು ಮುಚ್ಚುತ್ತಾಳೆ. ರೀ ಏನ್ರಿ ನೀವು ಚಾಲೆಂಜ್ ಮಾಡಿದ್ರಿ ಅಲ್ರಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ. ನಾ ಹೇಳಿಕೆ ನೀವು ಇಷ್ಟೆಲ್ಲ ಕೇಳೋದಿಲ್ಲ ಮಾಡೋದಿಲ್ಲ ಅಂತ ಅಗಸ್ತ್ಯ. ಬೃಂದ ನನ್ನ ಬಗ್ಗೆನೇ ಇಷ್ಟು ಫೀಲಿಂಗ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಅವಾಗೇ ನಾ ಇಷ್ಟು ಲೇಟಾಗಿ ಬಂದಿದ್ದೇನೆ ಅಂತ ಬೃಂದ ಹೇಳ್ತಾಳೆ. ಅವಾಗ ಅಗಸ್ತ್ಯ ತಿರುಗಿ ನೋಡ್ತಾಳೆ, ಆಕೆ ಬೃಂದ ಆಗಿರ್ತಾಳೆ. ಹಾಂ ರೆಡಿ ಆಗಿ ಹೋಗಿ ಅಗಸ್ತ್ಯ, ನಿಮಗೆ ಶರ್ಟ್ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಒಂದು ಶರ್ಟ್ ತಂದು ಕೊಡ್ತಾರೆ, ನನಗೆ ಬೇರೆ ಶರ್ಟ್ ಇದೆ ಅಂತ ಹೇಳ್ತಾರೆ. ಹಾಂ ಇದೇ ಶರ್ಟ್ ಹಾಕೋಬೇಕು ನೀವು ಅಂತ ಹೇಳಿ ಬೃಂದ ಹೇಳ್ತಾಳೆ. ಇದು ಚಾಯ್ಸ್ ಆಗೋಗ್ಬಿಟ್ಟಿದೆ, ಇದನ್ನೇ ಹಾಕೋಬೇಕು ಅಂತ ಹೇಳಿ ಕೊಡ್ತಾರೆ. ಆಮೇಲೆ ನೀವು ರೆಡಿಯಾಗಿ ಬನ್ನಿ, ನಾನು ಅಲ್ಲಿ ಹೊರಗಡೆ ವೇಟ್ ಮಾಡ್ತಾ ಇರ್ತೀನಿ ನೋಡೋದಕ್ಕೋಸ್ಕರ ಅಂತ ಹೇಳ್ತಾರೆ. ಅಬ್ಬ ಅಷ್ಟು ಕಣ್ಣು ಹಿಡಿದ್ರು ಕಾವೇರಿ ಸರ್ ಮಾತ್ರ ಹೇಳಲಿಲ್ಲ. ಇಲ್ಲಿ ಮೆಹಂದಿ ಶಾಸ್ತ್ರಕ್ಕೆ ಎಲ್ಲ ಡೆಕೋರೇಷನ್ನು ರೆಡಿ ಆಗಿರುತ್ತೆ. ಅಲ್ಲಿ ರೀ ಲತಾ ರೀ ಮಂಜುಳಕ್ಕ ಇದನ್ನ ರೆಡಿ ಮಾಡು ಅದನ್ನ ರೆಡಿ ಮಾಡು ಅಂತ ಹೇಳಿ ಕಾವೇರಿ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಬರ್ತಾರೆ, ನಾನು ರೆಡಿಯಾಗಿ ಬರ್ತೀನಿ ಅಂತ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಮ್ಮ ನೀ ಬಂದವ್ರಿಗೆಲ್ಲ ಕಾಫಿ ಟೀ ಕೊಡು, ನೀನು ಮನೆ ಉಡಲ್ಲ ಅಂತ ಹೇಳಿ ಅವ್ರ ಅತ್ತೆ ಹೇಳ್ತಾರೆ. ಆಗ ಅಲ್ಲಿ ಅಜ್ಜಿ ಬರ್ತಾರೆ, ಏನಮ್ಮ ನೀ ಮನೆ ಮಗಳಾಗಿ ನೀನು ನೋಡಿದ್ರೆ ಇಲ್ಲೇ ಇದೆಯಾ ಇನ್ನೂ ರೆಡಿ ಆಗಿಲ್ವಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅತ್ತಿಗೆ ಅಲ್ಲಿ ಅಗಸ್ತ್ಯ ಬರ್ತಾರೆ. ಅಗಸ್ತ್ಯ ಬಂದ ನಂತರ ಅತ್ತೆ ಬಂದವರಿಗೆ ಜ್ಯೂಸ್ ಕೊಡೋಕೆ ಹೇಳಿದ್ದಾರೆ ಅಜ್ಜಿ ಅಂತ ಹೇಳಿ. ಅಷ್ಟೊತ್ತಿಗೆ ನನ್ನ ಪಾಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾನೆ, ನೀನು ರೆಡಿನೇ ಆಗಿಲ್ಲ, ಹೋಗಲ್ಲ ಅಗಸ್ತ್ಯ ರೂಮಲ್ಲಿ ಸೀರೆ ಇಟ್ಟಿದ್ದಾನೆ ಉಟ್ಕೊಂಬೋಗ ಅಂತ ಅಜ್ಜಿ ಕಳಿಸ್ತಾಳೆ ಕಾವೇರಿ. ಇಲ್ಲಿ ಮೆಹಂದಿ ಶಾಸ್ತ್ರಕ್ಕೆ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ. ಬಂದು ಸ್ವಲ್ಪ ನಿಲ್ಲಿಸಿ ನನಗೆ, ನನ್ನ ಕೈಗೆ ವಿವೇಕ್ ಅವರೇ ನನಗೆ ಮೆಹಂದಿ ಹಚ್ಚಬೇಕು, ನನ್ನ ಮದುವೆ ಆಗೋರೇ ಮೆಹಂದಿ ಹಚ್ಚಬೇಕು ಅಂತ ಅನಿಕಾ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಆ ವೃಂದ ನಿಲ್ಲಿಸಿ ಅಂತಂದು ಬೃಂದನೇ ಹೇಳ್ತಾಳೆ. ಎಲ್ಲರೂ ಅಚ್ಚರಿದಿನ ನೋಡ್ತಾರೆ. ನೋಡಿದೆ ನನಗೂ ಅಗಸ್ತ್ಯನೇ ಹಚ್ಚಬೇಕು ಅಂತಂದು ಹೇಳ್ತಾಳೆ ಬೃಂದ. ಹಾಗಾದರೆ ಇಲ್ಲಿ ಒಂದು ಗೇಮ್ ಆಡೋಣ. ಇಲ್ಲಿ ಯಾರ ಕೈಗೆ ಅತಿ ಹೆಚ್ಚಾಗಿ ಮೆಹಂದಿ ಬಂದಿರುತ್ತೆ ಅವರು ಗೆದ್ದಂಗೆ ಅಂತ ಹೇಳ್ತಾರೆ. ಅನಿಕಾ ನಾವೇ ಗೆಲ್ಲೋದು ಈ ಗೇಮಲ್ಲಿ ಅಂತಾಳೆ. ಅವಾಗೆ ಬೃಂದ ಅಗಸ್ತ್ಯನನ್ನೇ ಪ್ರೀತಿಸೋದು, ನಾವೇ ಗೆಲ್ಲೋದು ಅಂತಂದು ಬೃಂದ ಹೇಳ್ತಾಳೆ. ಅಲ್ಲಿಗೆ ಕಾವೇರಿ ಅವರು ಬರ್ತಾರೆ. ಆಗ ಅಂಬಿಕಾ ಅವರು, ಬಾರಮ್ಮ ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೆ ನೀವೊಂದು ಗೇಮ್ನ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳ್ತಾರೆ. ಹೌದಾ ಅತ್ತೆ, ಅದು ಯಾವ್ದಾತ ಅಂತ ಕೇಳ್ತಾಳೆ ಕಾವೇರಿ. ಇಲ್ಲಿ ಅಗಸ್ತ್ಯ ಅವರಂದಾಗೆ ಮೆಹಂದಿ ಹಚ್ತಾ ಇದ್ದಾನೆ. ಇಲ್ಲಿ ಯಾರ್ದು ಹೆಚ್ಚು ಬರುತ್ತೋ ಮೆಹಂದಿ ಅವರು ಗೆದ್ದಾಗೆ ಅಂತ ಅಂಬಿಕಾ ಅವರು ಹೇಳ್ತಾರೆ. ಅತ್ತೆ ಬೇಜಾರಲ್ಲಿ ಕಾವೇರಿನ ನೋಡ್ತಾ ಇರ್ತಾನೆ ಅಗಸ್ತ್ಯ. ಕಾವೇರಿ ಅಗಸ್ತ್ಯನಿಗೆ ಕಣ್ಣು ಹೊಡಿತಾಳೆ. ಇವತ್ತಿನ ಇಂದಿನ ಸಂಚಿಕೆ ಮುಗಿಯುತ್ತೆ.